ಹಳೆ ಸ್ನೇಹಿತರು, ಬಟ್ ಮೊದಲ ಬಾರಿಗೆ ವರ್ಕ್ ಮಾಡ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ಒಂದು ಖುಷಿ, ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಮೊದಲ ನಿರ್ಮಾಪಕರು ಕೂಡ ಇಲ್ಲಿ ಇದ್ದಾರೆ, ಮಂಜಣ್ಣ. ಈ ಚಿತ್ರ ನಿರ್ಮಾಪಕರು 25 ವರ್ಷ ಆಯಿತು ನಮ್ಮ, ಅವರು ನಮ್ಮ ಇಬ್ಬರು ಜರ್ನಿ ಜೊತೆಗೆ ಸಾಗ್ತಾ ಇದೆ. ಈ ಚಿತ್ರ ಡೆಫಿನೆಟ್ ಆಗಿ ಸ್ವಲ್ಪ ಸ್ಪೆಷಲ್, ಕಾರಣ ಒಬ್ಬೊಬ್ಬರದ್ದು ಒಂದೊಂದು ಲುಕ್ಕು ನಮಗೆ ಒಂಥರ ಒಂದು ಎನರ್ಜಿ ಬರ್ತಾ ಇರುತ್ತೆ. ಮೊನ್ನೆ ಲಾಸ್ಟ್ ನಾವು ವಿಲನ್ ಲುಕ್ ಪ್ರೆಸೆಂಟ್ ಮಾಡಿದರು, ಈಗ ಕಿಟ್ಟಿ ಅವರು ಕ್ರಿಸ್ಟೋಫರ್ ಅದರಲ್ಲಿ ಕಿಟ್ಟಿ ಒಂಥರನೇ ಲುಕ್ ಪ್ರೆಸೆಂಟ್ ಆಗ್ತಾ ಇದೆ. ನೆಕ್ಸ್ಟು ನಮ್ಮ ರೋಸಿ ಲುಕ್ ಹೆಂಗೆ ಅಂತ ಕಾಯ್ತಾ ಇದ್ದೀನಿ. ಇದ್ರಲ್ಲಿ ಆ್ಯಕ್ಚುಲಿ ಡೈರೆಕ್ಟರ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ಒಬ್ಬೊಬ್ಬರದು ಪ್ರೆಸೆಂಟೇಷನ್ ಯಾವ ಥರ ಮಾಡಬೇಕು ಅಂತ. ಡೆಫಿನೆಟಾಗಿ ಈ ಪಿಕ್ಚರನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಬೇರೆ, ಯೋಗಿ ಕಿಟ್ ಇಬ್ಬರು ಬೇರೆ ಪಿಕ್ಚರ್ ಬಿಟ್ಟು ಇದಕ್ಕೆ ಅಂತ ಸ್ಪೆಷಲ್ ಟೈಮ್ ಕೊಟ್ಟಿದ್ದಾರೆ. ನಿರ್ಮಾಪಕರು ಏನು ಬೇಕೋ ಮಾಡಿ ಅಂತ ಡೈರೆಕ್ಟ್ರಿಗೆ ಫುಲ್ ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ. ಆಗ ಫ್ರೀ ಅಂದರು, ಫ್ರೀಯಾಗಿ ಮಾಡ್ತಾ ಇದ್ದಾರೆ ಗೊತ್ತಿಲ್ವಾ, ಬಟ್ ಡೆಫಿನೆಟಾಗಿ ಫುಲ್ ಫ್ರೀಡಮ್ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ. ಥ್ಯಾಂಕ್ ಯು. ಹಳೆ ಸ್ನೇಹಿತರು, ಬಟ್ ಮೊದಲ ಬಾರಿಗೆ ವರ್ಕ್ ಮಾಡ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ಒಂದು ಖುಷಿ, ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಮೊದಲ ನಿರ್ಮಾಪಕರು ಕೂಡ ಇಲ್ಲಿ ಇದ್ದಾರೆ, ಮಂಜಣ್ಣ. ಈ ಚಿತ್ರ ನಿರ್ಮಾಪಕರು 25 ವರ್ಷ ಆಯಿತು ನಮ್ಮ, ಅವರು ನಮ್ಮ ಇಬ್ಬರು ಜರ್ನಿ ಜೊತೆಗೆ ಸಾಗ್ತಾ ಇದೆ. ಈ ಚಿತ್ರ ಡೆಫಿನೆಟ್ ಆಗಿ ಸ್ವಲ್ಪ ಸ್ಪೆಷಲ್, ಕಾರಣ ಒಬ್ಬೊಬ್ಬರದ್ದು ಒಂದೊಂದು ಲುಕ್ಕು ನಮಗೆ ಒಂಥರ ಒಂದು ಎನರ್ಜಿ ಬರ್ತಾ ಇರುತ್ತೆ. ಮೊನ್ನೆ ಲಾಸ್ಟ್ ನಾವು ವಿಲನ್ ಲುಕ್ ಪ್ರೆಸೆಂಟ್ ಮಾಡಿದರು, ಈಗ ಕಿಟ್ಟಿ ಅವರು ಕ್ರಿಸ್ಟೋಫರ್ ಅದರಲ್ಲಿ ಕಿಟ್ಟಿ ಒಂಥರನೇ ಲುಕ್ ಪ್ರೆಸೆಂಟ್ ಆಗ್ತಾ ಇದೆ. ನೆಕ್ಸ್ಟು ನಮ್ಮ ರೋಸಿ ಲುಕ್ ಹೆಂಗೆ ಅಂತ ಕಾಯ್ತಾ ಇದ್ದೀನಿ. ಇದ್ರಲ್ಲಿ ಆ್ಯಕ್ಚುಲಿ ಡೈರೆಕ್ಟರ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ಒಬ್ಬೊಬ್ಬರದು ಪ್ರೆಸೆಂಟೇಷನ್ ಯಾವ ಥರ ಮಾಡಬೇಕು ಅಂತ. ಡೆಫಿನೆಟಾಗಿ ಈ ಪಿಕ್ಚರನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಬೇರೆ, ಯೋಗಿ ಕಿಟ್ ಇಬ್ಬರು ಬೇರೆ ಪಿಕ್ಚರ್ ಬಿಟ್ಟು ಇದಕ್ಕೆ ಅಂತ ಸ್ಪೆಷಲ್ ಟೈಮ್ ಕೊಟ್ಟಿದ್ದಾರೆ. ನಿರ್ಮಾಪಕರು ಏನು ಬೇಕೋ ಮಾಡಿ ಅಂತ ಡೈರೆಕ್ಟ್ರಿಗೆ ಫುಲ್ ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ. ಆಗ ಫ್ರೀ ಅಂದರು, ಫ್ರೀಯಾಗಿ ಮಾಡ್ತಾ ಇದ್ದಾರೆ ಗೊತ್ತಿಲ್ವಾ, ಬಟ್ ಡೆಫಿನೆಟಾಗಿ ಫುಲ್ ಫ್ರೀಡಮ್ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ. ಥ್ಯಾಂಕ್ ಯು.